ಫೆಬ್ರವರಿ ಇಪ್ಪತ್ತ್ ಮೂರು ದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ಕರ್ತನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ ಕೀರ್ತನೆಗಳ ಸಂಗ್ರಹ ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನ ಆತ್ಮೀಕ ಇಸ್ರಾಯೇಲಿನ ಒಂದು ಬಹು ಪ್ರಾಮುಖ್ಯವಾದ ಪಾಠವೇನೆಂದರೆ ಜೀವನದ ಪ್ರತಿಯೊಂದು ನಡವಳಿಯಲ್ಲೂ ಕರ್ತನ ನಡೆಸುವಿಕೆಯನ್ನು ನಿರೀಕ್ಷಿಸುವುದಾಗಿದೆ ಹಾಗೂ ಭೌತಿಕ ಅಥವಾ ಪಾರಮಾರ್ಥಿಕವಾಗಿರಲಿ ಕರ್ತನ ಚಿತ್ತವನ್ನು ಬಿಟ್ಟು ಮುಂದುವರಿಯಬಾರದು ನಾವು ಪರಮ ಕಾನಿಗೆ ಪ್ರಯಾಣ ಮಾಡುತ್ತಿರುವಲ್ಲಿ ನಮಗಾಗುವ ಎಲ್ಲ ಇತರ ಅನುಭವಗಳನ್ನು ಅನುಭವಿಸಿದರೆ ಮಾತ್ರ ದೇವರ ವಾಗ್ದಾನಗಳನ್ನು ನಮ್ಮದಾಗಿಸಿಕೊಳ್ಳಲು ಸಾಧ್ಯ ಹೀಗಿರುವಲ್ಲಿ ನಮಗಿರುವ ಪಾಠ ಪ್ರೇರಣೆಯಾಗಿರುತ್ತದೆ ಕರ್ತನಿಗೆ ಎಲ್ಲ ರೀತಿಯಲ್ಲಿಯೂ ನಾವು ಗುಣಗುಟ್ಟದೆ ವಿಧೇಯರಾಗಿದ್ದುಕೊಂಡು ಆತನ ನಡೆಸುವಿಕೆಯನ್ನು ನಿರೀಕ್ಷಿಸುವುದಾಗಿದೆ ನಾವು ನಿರೀಕ್ಷಿಸಿದಂತೆ ಇದು ಸಂತೋಷದಾಯಕವಾಗಿರಬೇಕಾದರೆ ಹಿಂದೆ ನಮಗಾದ ಅನುಭವಗಳಿಂದ ಕಲಿತ ಪಾಠ ಹಾಗೂ ಇವುಗಳಿಂತ ಹೆಚ್ಚಾಗಿ ನಂಬಿಕೆ ಕರ್ತನ ಶಕ್ತಿ ಮತ್ತು ಆತನ ನಂಬಿಗಸ್ತಿಕೆಯಿಂದ ಆತನಲ್ಲಿ ನಾವಿಟ್ಟಿರುವ ವಿಶ್ವಾಸದಿಂದ ಮಾತ್ರ ಸಾಧ್ಯ